ಸಮಗ್ರ ನೀರಾವರಿ ಅನುಷ್ಠಾನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಆಗ್ರಹಿಸಿ ವಿಜಯಪುರ ಜಿಲ್ಲೆಯ ಇಂಡಿ ಮಿನಿ ವಿಧಾನಸೌಧದಿಂದ ಪಂಚಿನ ಮೆರವಣಿಗೆಯನ್ನು ಜೆಡಿಎಸ್ ಮುಖಂಡ ಬಿಡಿ ಪಾಟೀಲ್ ನೇತೃತ್ವದಲ್ಲಿ ರೈತರು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಮಾಡಿದರು ಇಂಡಿ ಪಟ್ಟಣದ ಮಿನಿ ವಿಧಾನಸೌಧದಿಂದ ಸಿಂದಗಿ ರಸ್ತೆ ವಿಜಯಪುರ ರಸ್ತೆ ಮಾರ್ಗವಾಗಿ ರೈಲ್ವೆ ನಿಲ್ದಾಣದಿಂದ ಮತ್ತೆ ಮಿನಿ ವಿಧಾನಸೌಧದವರೆಗೂ ಪಂಚಿನ ಮೆರವಣಿಗೆ ನೆರವೇರಿಸಿದರು ಇದೇ ವೇಳೆಯಲ್ಲಿ ಮುಖಂಡ ಬಿಡಿ ಪಾಟೀಲ್ ಮಾತನಾಡಿ ರೈತರ ಅಭಿವೃದ್ಧಿಗಾಗಿ ಸಮಗ್ರ ನೀರಾವರಿ ಹೋರಾಟ ಮಾಡಲಾಗುತ್ತಿದೆ ರೈತರು ಬರಗಾಲದಿಂದ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಅದಕ್ಕಾಗಿ ನೀರಾವರಿ ಯೋಜನೆ ಅನುಷ್ಠಾನ ಮಾಡಿದರೆ ಅಭಿವೃದ್ಧಿ ಜೊತೆಗೆ ರೈತರ ಬದುಕು ಉಳಿಸಬಹುದು ಎಂದರು ಅಲ್ಲದೆ ಈ ಹೋರಾಟ ನನ್ನ ವೈಯಕ್ತಿಕ ಹೋರಾಟ ಅಲ್ಲ ಇದು ಇಂಡಿ ತಾಲೂಕಿನ ರೈತರ ಹೋರಾಟ ಆಗಿದೆ ಎಂದರು ಮಗಳಲ್ಲಿ ತೀವ್ರ ಹೋರಾಟ ಮಾಡಲಿಕ್ಕೆ ಸಹಕರಿಸಬೇಕು ಈಗಾಗಲೇ ನಮ್ಮ ಇಂಡಿ ಎಲ್ಲ ವ್ಯಾಪಾರಸ್ಥ ಬಂಧುಗಳು ನಾಗರಿಕರು ನಮ್ಮ ಹೋರಾಟವನ್ನ ಇಂಡಿ ಬಂದ್ ಮಾಡುವಂತ ಹೋರಾಟಕ್ಕೆ ಯಶಸ್ವಿ ಬಳಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದಾರೆ ಮುಂದಿನ ಮನೆಗಳಲ್ಲಿ ನಾವು ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನ ರೈತರ ಕೂಗಿಗೆ ರೈತರ ಧ್ವನಿಗೆ ಬರಗಾಲಕ್ಕೆ ತುತ್ತಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸರ್ಕಾರ ಇವತ್ತು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ನಾವಿವತ್ತು ರೈತರ ಪರವಾಗಿ ನಿಂತಿದ್ದೇವೆ ಕೂಡಲೇ ಎಲ್ಲ ಮತ್ತು ಅಧಿಕಾರಿಗಳು ವ್ಯಾಪಾರಸ್ಥರು ಸ್ವತಃ ಮತ್ತು ರೈತರ ಮಕ್ಕಳಾಗಿರ್ತಕ್ಕಂಥ ಮತ್ತು ನಮಗೆ ಬೆಂಬಲವನ್ನು ಕೊಟ್ಟು ಮುಂದಿನ ಹೋರಾಟಕ್ಕೆ ಸಕಲ ರೀತಿ ಸಹಾಯ ಸಹಕಾರ ಮಾಡಬೇಕು ಹೋರಾಟವನ್ನು ಬೆಂಬಲಿಸಬೇಕು ತಿಳ್ಕೊಂಡು ಕೈ ಮುಗಿದು ಹೋರಾಟವನ್ನು ಮುನ್ನುಗ್ಗುತ್ತೆ ತಿಳ್ಕೊಂಡು ಈ ಹೋರಾಟ ಹಂತ ಹಂತವಾಗಿ ನಾವು ತಿರುಗೊಳಿಸ್ತೇವೆ ಅನ್ನೋ ಮೂಲಕ ಇವತ್ತು ನಾವು ಶಾಂತಿಯುತವಾಗಿ ಇನ್ನೂ ಇವತ್ತು ಒಂದು ಪಂಜಿನ ಮೆರವಣಿಗೆಯನ್ನು ಅಲ್ಲಿ ಅಸ್ಪೈರ್ ಸ್ಪಿರಿಟ್ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ವಾವ್ ಕಾರ್ಡ್ ಕಾರ್ಡ್ ಸ್ಕ್ರಾಚ್ ಮಾಡಿ 80% ವರೆಗೂ ಡಿಸ್ಕೌಂಟ್ ಪಡೆಯಿರಿ 10ನೇ ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ನಿಮಗಾಗಿ ಇಲ್ಲೊಂದು ಸುವರ್ಣಾವಕಾಶ ಕಾರ್ಡ್ ಸ್ಕ್ರಾಚ್ ಮಾಡಿ ಆಫರ್ ಪಡೆಯಿರಿ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು